ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ರಿಗೂ ಜಗ್ಲಿಕಟ್ಟೆ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಗ್ಲಿಕಟ್ಟೆನಲ್ಲಿ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಷಯ ಆದಾಯ ತೆರಿಗೆ ಮಾಹಿತಿಯನ್ನು. ನಾವು ಈಗಾಗಲೇ ಸಲ್ಲಿಸಿದ್ದೀವಿ, ITR 1 ಫೈಲಿಂಗ್ ಮಾಡಿದ್ದೀವಿ. ಅದಾದ ನಂತರ ನಾವು ನಮಗೆ ಬಂದಿರತಕ್ಕಂಥ ತೆರಿಗೆ ಮೊತ್ತವನ್ನು ಪಾವತಿ ಮಾಡೋದು ಹೇಗೆ, ಆಫ್ಲೈನ್ ಮತ್ತು ಆನ್ಲೈನ್ನಲ್ಲಿ ನಾವು ಯಾವ ರೀತಿ ನಮ್ಮ ತೆರಿಗೆ ಮೊತ್ತವನ್ನು ಪಾವತಿ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು, ಈ ಹಿಂದೆ ಇದೇ ಚಾನಲ್ನಲ್ಲಿ ITR ಫೈಲ್ ಮಾಡೋದು ಹೇಗೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಹೇಗೆ ಅನ್ನೋದು ಒಂದು ವಿಡಿಯೋ ಇತ್ತು. ಆ ವಿಡಿಯೋ ಮತ್ತೊಮ್ಮೆ ನೀವು ನೋಡಬೇಕು ಅಂತಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇದೆ, ಬೇಕಾದರೆ ನೀವು ಮತ್ತೊಮ್ಮೆ ನೋಡ್ಬೋದು. ಅದರಲ್ಲಿ ನಾವು ತೆರಿಗೆ ಮಾಹಿತಿಯನ್ನು ಹೇಗೆ ಸಲ್ಲಿಸ್ಬೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ವಿ. ಅದಾದ ನಂತರ ನಮಗೆ ಬಂದಂತಹ ತೆರಿಗೆಯನ್ನು ಪಾವತಿಸೋದಕ್ಕೆ ಅಲ್ಲಿ ಇ ಪೇ ಅಂತ ಒಂದು ಆಪ್ಷನ್ ಇತ್ತು. ಆ ಆಪ್ಷನ್ ಮುಖಾಂತರ ನಾವು ತೆರಿಗೆಯನ್ನು ಸಲ್ಲಿಸ್ಬೋದಾಗಿತ್ತು, ಅಥವಾ ತೆರಿಗೆಯನ್ನು ಸಲ್ಲಿಸದೆ ಹಾಗೆಯೇ ITR ಫೈಲ್ ಮಾಡಿದರೆ ಈಗ ನಿಮಗೆ ಇಮೇಲ್ಗೆ ಒಂದು ಇಂಟಿಮೇಷನ್ ಲೆಟರ್ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಬಂದಿರಬಹುದು. ಈ ಇಂಟಿಮೇಷನ್ ಲೆಟರ್ನಲ್ಲಿ ನಾವು ಎಷ್ಟು ತೆರಿಗೆಯನ್ನು ಪಾವತಿಸಬೇಕು ಮತ್ತು ಯಾವ ರೀತಿ ಪಾವತಿಸಬೇಕು, ಆಫ್ಲೈನಲ್ಲಿ ಪಾವತಿಸೋದು ಹೇಗೆ, ಆನ್ಲೈನಲ್ಲಿ ಪಾವತಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆಫ್ಲೈನ್ ಮುಖಾಂತರ ಪಾವತಿಸೋದಾದರೆ ಈ ಒಂದು ಇಮೇಲ್ ಜೊತೆ ಒಂದು ಅಟ್ಯಾಚ್ಮೆಂಟ್ ಇದೆ. ಈ ಅಟ್ಯಾಚ್ಮೆಂಟ್ ಅಂತ ಅಂದರೆ ಒಂದು ಬ್ಯಾಂಕ್ ಚಲನ್. ಇದರಲ್ಲಿ ನಮ್ಮ ಎಲ್ಲ ಮಾಹಿತಿಗಳು ಈಗಾಗಲೇ ಭರ್ತಿಯಾಗಿರ್ತದೆ. ಈ ಚಲನನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನಾವು ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ನಮ್ಮ ತೆರಿಗೆಯನ್ನು ಪಾವತಿಸಬಹುದು. ಈ ಚಲನನ್ನು ನೀವು ಡೌನ್ಲೋಡ್ ಮಾಡಿಕೊಂಡ ನಂತರ ಇದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತದೆ. ಈ ಪಾಸ್ವರ್ಡ್ ಯಾವುದಪ್ಪ ಅಂತಂದರೆ ನಿಮ್ಮ ಪಾನ್ ಸಂಖ್ಯೆ ಮತ್ತು ನಿಮ್ಮ ಹುಟ್ಟಿದ ದಿನಾಂಕವನ್ನು ಸ್ಮಾಲ್ ಕೇಸಲ್ಲಿ ಅಂದರೆ ಸ್ಮಾಲ್ ಲೆಟರ್ಸಲ್ಲಿ ಯಾವುದೇ ಸ್ಪೇಸ್ ಇಲ್ಲದೆ ಎಂಟ್ರಿ ಮಾಡಿದ್ರೆ ಈ ಒಂದು ಚಲನ್ ಓಪನ್ ಆಗುತ್ತೆ. ಈ ಚಲನ್ ಜೊತೆಯಲ್ಲಿ ನೀವು ಈಗಾಗಲೇ ಸಲ್ಲಿಸಿರ್ತಕ್ಕಂಥ ITR ಮಾಹಿತಿ ಇದೆ. ನೀವು ಎಷ್ಟು ಆದಾಯ ಇದೆ, ಎಷ್ಟು ಖರ್ಚಿದೆ ಮತ್ತು ನೀವೆಷ್ಟು ತೆರಿಗೆಯನ್ನು ಪಾವತಿಸಬೇಕು ಅಂತಕ್ಕಂಥ ಸಂಪೂರ್ಣ ವಿವರ ಇದರಲ್ಲಿ ಮತ್ತೊಮ್ಮೆ ಇದೆ. ಇದಾದ ನಂತರ ಚಲನ್ ಇದೆ. ಈ ಚಲನ್ನಲ್ಲಿ ನಿಮ್ಮ ಎಲ್ಲ ಮಾಹಿತಿಯು ಸಹ ಭರ್ತಿಯಾಗಿದೆ. ಇದನ್ನು ನೀವು ಬೇಕಾದರೆ ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೋಬೋದು. ನಂತರ ನೀವು ಯಾವ ಬ್ಯಾಂಕ್ನಿಂದ ತೆರಿಗೆಯನ್ನು ಪಾವತಿಸ್ತೀರೋ ಆ ಬ್ಯಾಂಕ್ ಹೆಸರು ಬರೆದು ನಿಮ್ಮ ಸಹಿಯನ್ನು ಹಾಕಿ ತೆರಿಗೆಯನ್ನು ನೀವು ಪಾವತಿಸಬಹುದು. ಇದಾದ ನಂತರ ನೀವು ಆನ್ಲೈನಲ್ಲಿ ತೆರಿಗೆಯನ್ನು ಪಾವತಿಸ್ತೀವಿ ಅನ್ನೋದಾದರೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕು. ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ eFiling.gov.in ಇದೇ ವೆಬ್ಸೈಟಿಂದ ನೀವು ITR 1 ಫೈಲ್ ಮಾಡಿದ್ದು ನೆನಪಿರ್ಬೋದು. ಈ ಒಂದು ವೆಬ್ಸೈಟ್ ಪುಟದಲ್ಲಿ ಎಡಭಾಗದಲ್ಲಿ ಕ್ವಿಕ್ ಲಿಂಕ್ಸ್ ಅಂತ ನಿಮ್ಗೆ ಕಾಣ್ತಾ ಇದೆ. ಅದರಲ್ಲಿ ಕೆಳಗಡೆಯಿಂದ ಎರಡನೇದು ಇ ಪೇ ಟ್ಯಾಕ್ಸ್ ಅಂತ ನಿಮಗೆ ಒಂದು ಇ ಪೇ ಟ್ಯಾಕ್ಸ್ ಬಾರ್ ಚಲನ್ ಅಂತ ಒಂದು ಲಿಂಕ್ ಕಾಣ್ತಾ ಇದೆ. ಆ ಒಂದು ವಿಭಾಗವನ್ನು ನೀವು ಆಯ್ಕೆ ಮಾಡಿದ್ರೆ ಈಗ ನಿಮಗೆ ಎರಡು ಆಪ್ಷನ್ ಕಾಣ್ತಾ ಇರ್ಬೋದು. ಒಂದು ಕಂಟಿನ್ಯೂ ಟು NSDL ವೆಬ್ಸೈಟ್, ಇನ್ನೊಂದು ಲಾಗಿನ್ ಟು ಇ ಫೈಲ್ ಅಕೌಂಟ್ ಅಂತ. NSDL ವೆಬ್ಸೈಟ್ ಮುಖಾಂತರ ನಾವು ತೆರಿಗೆ ಪಾವತಿಸೋದಾದರೆ ಮತ್ತೊಮ್ಮೆ ನಾವು ಚಲನನ್ನು ಮ್ಯಾನ್ಯುವಲ್ ಆಗಿ ತುಂಬಿ ನಂತರ ತೆರಿಗೆಯನ್ನು ಪಾವತಿಸಬೇಕಾಗುತ್ತೆ. ಈ ಫೈಲಿಂಗ್ ಅಕೌಂಟ್ ಮುಖಾಂತರ ಪಾವತಿಸೋದಾದರೆ ಈಗಾಗಲೇ ಚಲನ್ ಭರ್ತಿಯಾಗಿರುತ್ತೆ, ನಾವು ನೇರವಾಗಿ ನಮ್ಮ ತೆರಿಗೆಯನ್ನು ಪಾವತಿಸಬಹುದು. ನಿಮ್ಮ ಆದಾಯ ತೆರಿಗೆ ವಿವರವನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕಾದ್ರೆ ಈಗಾಗಲೇ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಯೂಸರ್ ಐ ಡಿ ಬಂದು ನಿಮ್ಮ ಪಾನ್ ಸಂಖ್ಯೆ ಆಗಿರ್ತದೆ. ನಂತರ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ. ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ವೆಬ್ಸೈಟ್ ಪುಟ ತೆರೆಯುತ್ತೆ. ಈ ವೆಬ್ಸೈಟ್ ನಿಮಗೆ ನೆನಪಿರ್ಬೋದು, ಈ ವೆಬ್ಸೈಟ್ನಿಂದಲೇ ನೀವು ಆದಾಯ ತೆರಿಗೆ ಮಾಹಿತಿಯನ್ನು ಭರ್ತಿ ಮಾಡಿದ್ರಿ. ಇದರಲ್ಲಿ ನೀವು ಈಗಾಗಲೇ ಸಲ್ಲಿಸಿರ್ತಕ್ಕಂಥ ತೆರಿಗೆ ಮಾಹಿತಿ ಎಲ್ಲವೂ ಸಹ ಲಭ್ಯ ಇರ್ತದೆ. ಬೇಕಾದರೆ ಆ ಫಾರ್ಮ್ಸನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಅಥವಾ ನಿಮ್ಮ ಪ್ರೊಫೈಲ್ನಲ್ಲಿ ಏನಾದರೂ ಎಡಿಟ್ ಮಾಡೋದಿದ್ರೆ ಇದರಲ್ಲಿ ಎಡಿಟ್ ಕೂಡ ಮಾಡಬಹುದು. ಈಗ ಈ ಫೈಲ್ ಸೆಕ್ಷನನ್ನು ನಾವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಇನ್ಕಮ್ ಟ್ಯಾಕ್ಸ್ ಫಾರ್ಮ್ಸ್ ಮತ್ತು ಕೆಳಗಡೆಯಿಂದ ಎರಡನೇದು ರೆಸ್ಪಾನ್ಸ್ ಟು ಔಟ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ಅಂತ ಒಂದು ವಿಭಾಗ ನಿಮಗೆ ಕಾಣ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ವೆಬ್ಸೈಟ್ ಪುಟ ತೆರೆಯುತ್ತೆ. ಈ ವೆಬ್ಸೈಟ್ ಪುಟದಲ್ಲಿ ನಿಮಗೆ ಬಂದಿರತಕ್ಕಂಥ ತೆರಿಗೆನಲ್ಲಿ ಏನಾದರೂ ಅಸಮ್ಮತಿ ಇದ್ದರೆ, ಸರಿ ಇಲ್ಲ ಅನಿಸಿದ್ರೆ, ಹೆಚ್ಚಿಗೆ ಬಂದಿದೆ ಅಂತ ಅನಿಸಿದ್ರೆ ಇಲ್ಲಿ ನಿಮಗೆ ಸಬ್ಮಿಟ್ ಅಂತ ಒಂದು ರೆಡ್ ಕಲರ್ ಲೆಟರ್ಸ್ ಕಾಣ್ತಾ ಇದೆ ರೆಸ್ಪಾನ್ಸ್ ಅನ್ನೋ ವಿಭಾಗದಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಸಮ್ಮತಿಗೆ ಕಾರಣಗಳನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಕಂಪ್ಲೇಂಟನ್ನು ಲಾಡ್ಜ್ ಕೂಡ ಮಾಡಬಹುದು. ಇದಾದ ನಂತರ ಪಕ್ಕದಲ್ಲಿ ಪೇ ಟ್ಯಾಕ್ಸ್ ಅಂತಕ್ಕಂಥ ವಿಭಾಗದ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇದು NSDL ವೆಬ್ಸೈಟ್ ಹೋಗಲಿಕ್ಕೆ ಅನುಮತಿಯನ್ನು ಕೇಳುತ್ತೆ. ಈಗ ನೀವು ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ ಈಗ NSDL ವೆಬ್ಸೈಟ್ ಪುಟ ಓಪನ್ ಆಗುತ್ತೆ. ಅದರಲ್ಲಿ
ಚಲನ್ ನಂಬರ್ ITNS 280 ಅಂತಕ್ಕಂಥ ಒಂದು ಪುಟ ತಿರುಗುತ್ತೆ. ಅಂದರೆ ನಾವು ಬ್ಯಾಂಕಿಗೆ ತೆರಿಗೆ ಪಾವತಿಸೋದಕ್ಕೆ ಚಲನ್ ಆಗಿರುತ್ತದೆ. ಈ ಚಲನ್ನಲ್ಲಿ ಈಗಾಗಲೇ ನಮ್ಮ ಎಲ್ಲ ಮಾಹಿತಿಗಳು ಸಹ ಭರ್ತಿಯಾಗಿದೆ. ಇದರಲ್ಲಿ ನಾವು ನಮ್ಮ ತೆರಿಗೆಯನ್ನು ನೆಟ್ ಬ್ಯಾಂಕಿಂಗ್ ಮುಖಾಂತರ ಪಾವತಿಸೋದಕ್ಕಾಗಿ ನಮ್ಮ ಬ್ಯಾಂಕನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೂ ಇದರಲ್ಲಿ ಈಗಾಗಲೇ ನಾವು ಎಷ್ಟು ತೆರಿಗೆಯನ್ನು ಪಾವತಿಸಬೇಕು ಅಂತಕ್ಕಂಥ ಮೊತ್ತವೂ ಸಹ ಎಂಟ್ರಿ ಆಗಿದೆ. ನಾವು ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಕಾಣ್ತಾ ಇದೆ, ಆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ನಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಅಂತಕ್ಕಂಥ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಎಲ್ಲ ಮಾಹಿತಿಗಳು ಸರಿಯಾಗಿದೆ ಅಂತಕ್ಕಂಥ ಒಂದು ಇಲ್ಲಿ ಈಗಾಗಲೇ ನಾವು ತುಂಬಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಸರಿ ಇದೆಯಾ ಅನ್ನೋದನ್ನು ನಾವು ಮತ್ತೊಮ್ಮೆ ರೀಕನ್ಫರ್ಮ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಮತ್ತೊಮ್ಮೆ ನೀವು ನಿಮ್ಮ ಎಲ್ಲ ಮಾಹಿತಿಗಳನ್ನು ಪರಿಶೀಲಿಸಿ ಕೆಳಗೆ ಐ ಅಗ್ರಿ ಅಂತಕ್ಕಂಥ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಸಬ್ಮಿಟ್ ಟು ದ ಬ್ಯಾಂಕ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಬ್ಯಾಂಕ್ನ ವೆಬ್ಸೈಟ್ ಪುಟಕ್ಕೆ ನಾವು ಹೋಗ್ತಿದ್ದೀವಿ. ಅಂತಂದರೆ ನಮ್ಮ ನೆಟ್ ಬ್ಯಾಂಕಿಂಗ್ ಇರತಕ್ಕಂಥ ಲಾಗಿನ್ ಪುಟಕ್ಕೆ ನಾವು ತೆರಳ್ತೀವಿ. ಇಲ್ಲಿ ನಮ್ಮ ಯೂಸರ್ ಐ ಡಿ ಮುಖಾಂತರ ಲಾಗಿನ್ ಆಗಿ ನಂತರ ನೆಟ್ ಬ್ಯಾಂಕಿಂಗ್ ಮುಖಾಂತರ ನಮ್ಮ ಹಣವನ್ನು ಸಲ್ಲಿಸಿ ನಮ್ಮ ತೆರಿಗೆಯನ್ನು ಪಾವತಿಸಬಹುದು. ಈಗ ತೆರಿಗೆಯನ್ನು ಪಾವತಿಸಿದ ನಂತರ ನಮಗೆ ಒಂದು ಕೌಂಟರ್ ಫೈಲ್ ದೊರೆಯುತ್ತೆ. ಅಂದರೆ ನಮ್ಮ ಚಲನನ್ನು ನೀಡಿದ ನಂತರ ಬ್ಯಾಂಕ್ನವರು ಕೊಡ್ತಕ್ಕಂಥ ಒಂದು ಕೌಂಟರ್ ಫೈಲ್ ಇದೆ, ಡೈರೆಕ್ಟ್ ಟ್ಯಾಕ್ಸ್ ಪೇಮೆಂಟ್ ಕೌಂಟರ್ ಫೈಲ್ ಅಂತ. ಇದರಲ್ಲಿ ನಾವು ನಮ್ಮ ತೆರಿಗೆಯನ್ನು ಸಲ್ಲಿಸಿರೋದಕ್ಕೆ ಎಲ್ಲ ಮಾಹಿತಿ ಅಕ್ಲಾಜ್ಮೆಂಟ್ ರೂಪದಲ್ಲಿ ಇದಿರುತ್ತೆ. ಬೇಕಾದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ಕೂಡ ಪಡ್ಕೋಬೋದು. ನಂತರ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ಸಹ ಅವಕಾಶ ಇದೆ. ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ನಂತರದ ದಿನಗಳಲ್ಲಿ ನಿಮ್ಮ ಟ್ಯಾಕ್ಸ್ ಪೇ ಮಾಡಿರೋದಕ್ಕೆ ಇದೊಂದು ಆಧಾರವಾಗಿ ನಿಮಗೆ ಲಭ್ಯ ಇರ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ತೆರಿಗೆ ಮೊತ್ತವನ್ನು ಆನ್ಲೈನ್ ಅಥವಾ ಆಫ್ಲೈನ್ ಮುಖಾಂತರ ಪಾವತಿ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಕನ್ನಡ ಯೂಟ್ಯೂಬರ್ಸ್ನ ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು.